ಕೆಂಪಿಗೆ ಹೋಗಿದೆ. ಯಾವತ್ತು ಕೆಂಪಿ ಯಾವತ್ತು ನೋಡಿ ಮತ್ತು ಏನು ಒಳಪಟ್ಟು ಮಾತನಾಡ್ತಾ ಇದ್ದದ್ದು ಅದಪ್ಪ ತಿಳಿದ ನಿಮ್ಮ ಮುಖದಲ್ಲಿ ಸಿಟ್ಟು ಕಾಣುತ್ತದೆ. ಕಾರಣ ನೀನು. ಯಾಕೆ ನಾನು ಇಷ್ಟೊಂದು ಸಿಟ್ಟಾಗುವುದೇ ಕಾರಣ ನೀನು. ನಾನು ಮಗಳೇ ನನ್ನಿಂದ ಏನಾಗಿದೆ ಇವತ್ತೇ ನಡೆದಂತ ಪ್ರಕರಣ ಏನು? ಆ ಪರಿಣಾಮ ಏನಾಗಿರುತ್ತೆ? ಈಗ ಸಿಟ್ಟು ಬಂದಿದೆ ಅವಳಿಗೆ ಮಾತ್ರ ಅಲ್ಲ, ನಮ್ಮ ಆಚಾರ್ಯ ಪೀಠಕ್ಕೂ ಸಿಟ್ಟು ಬಂದು ಹೋಗಿದೆ. ಅಯ್ಯೋ ನಮ್ಮ ಗುರುಗಳು ನಮ್ಮ ಮೇಲೆ ಬಹಳ ಕೋಪಿಸಿಕೊಂಡಿದ್ದಾರೆ. ಈ ಕ್ಷಣವೇ ನಾನು ದೇವಲೋಕವನ್ನು ಸೇರ್ತೇನೆ ಎನ್ನುವುದು ಹೊರಟು ನಿಂತ ಹೋಗ್ತಾರಂತೆ. ಹೋಗಿ ಕಾಲು ಹಿಡಿದೆ. ಆಗ ಗುರುಗಳು ಹೇಳಿದ್ರು, ಕ್ಷಮೆ ಕೊಡುವುದಕ್ಕೆ ನಾನಲ್ಲ, ನನ್ನ ಮಗಳಿದ್ದಾಳೆ, ಅವಳು ಏನು ಹೇಳ್ತಾಳ ಹಾಗೆ ಆಗ್ಬೇಕು ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾನು ಅವಳು ಮಗಳ ಹತ್ರ ಹೋದೆ. ಅಯ್ಯೋ ಮುಖ ನೋಡುವಾಗಿರುವಾಗಿತ್ತು ದೇವರೇ, ನನ್ನ ಕಣ್ಣಷ್ಟೇ ಕೆಂಪಾಗಿತ್ತು, ಅವಳು ಮುಖ ಎಲ್ಲ ಕೆಂಪು ಕಲ್ಲು ತಾಗಿ ಏನೋ. ಅಯ್ಯೋ ಸಿಟ್ಟು ಸಿಟ್ಟು ಸಿಟ್ಟು. ಆಗ ಹೇಳಿದೆ, ಏನಾಗ್ಬೇಕು ಅಮ್ಮ, ಸಿಟ್ಟು ಮಾಡ್ಕೊಳ್ಬೇಡಿ, ನಮ್ಮ ಸುರಕುಲವೇ ಈಗ ನಾಶದತ್ತ ಉಂಟು, ನಿಮ್ಮ ನಾವು ನಮ್ಮ ಗುರುಗಳು ನಮಗೆ ಬಿಟ್ಟು ಹೋದ್ರೆ ಮುಂದೆ ಯಾರು ನಮ್ಗೆ ಗತಿ ಅಂತ ಕೇಳಿದ್ರು. ಆಗ ಅವಳು ಹೇಳಿದ್ರು, ನಾನು ಮನೆಗೆ ಬರ್ತೇನೆ, ಆದ್ರೂ ಒಂದು ಷರತ್ತು ಅನ್ನುವುದು ಅಂತ ಏನಂತೆ. ಈಗ ಅವಳು ಮದುವೆ ಆಗಿ ಹೋಗ್ತಾರಂತೆ ಮಗಳೇ. ಹೋಗ್ಲಿ ನನಗೇನು, ಎಲ್ಲರೂ ಮದುವೆ ಆಗಿ ಹೋಗುವುದೇ ಮಗಳೇ. ಮದುವೆ ಆಗಿ ಅವಳು ಗಂಡನ ಮನೆಗೆ ಸೇರುವಾಗ ನೀನು ಅವಳ ಜೊತೆಗೆ ಹೋಗ್ಬೇಕಂತೆ. ಅವಳು ಗಂಡನ ಮನೆಗೆ ಹೋಗುವ, ನಾನು ಯಾಕೆ ಅವಳ ಮನೆಗೆ ಹೋಗುವುದು? ಅಲ್ಲಿಗೆ ಆ ಜೀವ ಪರ್ಯಂತ ನೀನು ದಾಸತ್ವವನ್ನು ನಿರ್ವಹಿಸಬೇಕಂತೆ, ಅವಳ ದಾಸಿಯಾಗಿ ನೀನು ಬದುಕಬೇಕಂತೆ. ಹೋಗದಿದ್ರೆ ಹೋಗ ಯಾರು, ನೀನು ಹೋಗದಿರ ಹೌದು, ಹೋಗದಿರೇ ನಿನ್ನ ತಾಳೆಯನ್ನು ಕಂದಿದ್ದು ತಾಳೆ ಕೂಡಿಸ್ತೇನೆ. ನಾನು ಮಾತು ಇದು ಹೀಗೆ ಬರೆದಿದ್ದಾನೆ ಅಂತ ನಾನು ಹೇಳುವುದಲ್ಲ, ನನ್ನ ಹಣೆಯಲ್ಲಿ ಈ ದುರಂತವನ್ನು ಓದುವುದನ್ನು ಭಗವಂತ ಬರೆದಿದ್ದಾನೆ. ಬಂದದ್ದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯ ಆದವ ನಾನು ಇನ್ನೊಬ್ಬರ ಮನೆಯಲ್ಲಿ ದಾಸತ್ವವನ್ನು ನಿರ್ವಹಿಸ್ತಾ ಇದ್ದೇನೆ ಅಂತ ಆದ್ರೆ ನಾನೆಷ್ಟು ಪಾಪಿಯಾಗಿರಬಾರ್ದು. ಅಪ್ಪ ಮಾಡಿದ್ದು ಮಹಾರಾಜ, ನಾನು ಅವಳನ್ನು ರೂಪಕ್ಕೆ ನೂಕಿದ್ದೆ ಅಪರಾಧ ಮಾಡಿದ ತಪ್ಪಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಪ್ಪ. ಆಯ್ತು, ಹಸುರ ಕುಲದ ಹೇಳಿಕೆಗಾಗಿ ನೀನು ಇದನ್ನು ಒಪ್ಪಿಕೊಳ್ಳಬೇಕು. ಹೊರೆಯನ್ನು ತೆಗೆಯಲಿ
ದೇವಯ್ಯನೇ ನನ್ನ ಮೇಲೆ ಬಹಳ ಸಿಟ್ಟು, ನಿನಗೆ ಸಿಟ್ಟು ಮಾಡಿಕೊಂಡಯ್ಯ. ನಾನು ತಪ್ಪು ಮಾಡಿದೆ, ತಪ್ಪು ಮಾಡಬಾರದಿತ್ತು. ಆಯ್ತು, ಮಾಡಿದ ತಪ್ಪಿಗೆ ನೀನು ಹೇಳಿದಾಗಿ ಕೇಳಿಕೊಂಡಿರ್ತೇನೆ. ಇಲ್ಲಿ ಮುಟ್ಟಿದ್ರೆ ಅಲ್ಲಿ ನೋವಾಗುತ್ತದೆ ನಿಮಗೆ ಅಪ್ಪ. ನಾನಲ್ಲಿ ಬಾವಿಯಲ್ಲಿ ಬಿದ್ದಾಗ ನೋವನ್ನು ಹೋಗಿಸಿದ್ದು ಯಾರು? ಹೌದಾ? ಹಾಗೆ ನೋವಂತ ಹಾಗೆ ಅದು ಅದಕ್ಕೆ ಈಗ ದೇವಯ್ಯಾನಿ ಹಾಗೆ ಹೀಗೆ ಕ್ಷಣಿಸಂತ ಹೇಳ್ತೀಯಲ್ಲ, ಆಗ ಬೋಳು ಬಟ್ಟೆ ಮಗಳ ಹೇಳ್ತೀಯಲ್ಲ, ಸಿಟ್ಟಿಗೆ ದೃಷ್ಟಿ ಉಂಟು. ನನ್ನ ಮನೆ ಬರೆದು ಇಷ್ಟು ವಿಪುಲವಾದ ಕೇಶರಾಶಿ ಉಂಟು, ಇಷ್ಟು ದೊಡ್ಡ ಜುಟ್ಟು ಉಂಟು. ಅಲ್ವಾ, ನನ್ನಪ್ಪನ ತಲೆ ಕೂದಲು ಅಷ್ಟು ಬೋಳಿಸಿ ಗಂಟು ಕಟ್ಟಿಕೊಡ್ತೇನೆ, ನಿನ್ನಿಂದ ಹೊಗಳಿ ಕೊಡ್ತೇನೆ ನಿನಗೆ. ಇಲ್ಲ, ಇಬ್ಬರ ಕೂದಲು ಅಷ್ಟು ಉಂಟು. ಅದರಲ್ಲಿ ಹೇಳಿದ್ರು ಹೊಳಕಂತ ಹೇಳಿದ್ದು ನಮ್ಮ ಸೇವೆ ಮಾಡಿಕೊಂಡಿರಬೇಕು. ಒಪ್ಪಿದ್ದೇನೆ ಏನು ಹೇಳಿದ್ರು ನನ್ನ ದಾಸಿಯಾಗಿ ಹೇಳಿಕೊಂಡು ಕೇಳಿಕೊಂಡು ಬಿದ್ದು ಕಂಡಿರ್ತಿದ್ದಾನೆ. ನೀನು ಯಾವ್ದು ಹೇಳಿದ್ರು ಅದನ್ನು ಮಾಡ್ತೇನೆ. ಅಡುಗೆ ಕೆಲಸವನ್ನು ನಾಳೆ ನೀನೇ ಮಾಡಬೇಕು. ಅಡುಗೆಯ? ಹೌದು. ನಾನೇ ಮಾಡುವುದ? ನೀನೇ ಮಾಡ್ಬೇಕು. ನಾನು ಮಾಡಿದೇನು? ಅದೇ, ನಾವು ಕನಿಷ್ಠ ಜಾತಿಯವರು. ಹೌದಲ್ಲ? ಹೌದು. ನಾವು ಅಡುಗೆ ಮಾಡಿದ್ರೆ ನೀವು ಊಟ ಮಾಡ್ತೀರ? ನಾನು ತಗೊಂಡೋಗಿ ದನ ಕಾಕುತ್ತೇನೆ ನಿಮಗೆ ತಲೆಗೆ. ನೀನು ಮಾಡಬೇಕು ಅಷ್ಟೇ. ಅಷ್ಟೇ ಅಷ್ಟೇ ಅಲ್ಲ, ಆಯ್ತು, ನಿನಗೆ ಕೆಲಸ ಆಗಬೇಕು ಅಷ್ಟೇ. ನಾನು ಮಾಡಿದೆ ಅಂತಲ್ಲ. ಮಾಡ್ತು ಮಾಡ್ತೇನೆ ನಾನು. ಮತ್ತೆ ಇವ್ರು ಮಾಡಿದ್ರೆ ನಾವು ತಿನ್ಲಿಕ್ಕುಂಟಪ್ಪ. ಈ ಮಾಂಸ ಕಾಕುವಂತ ಉಪ್ಪು ಮೆಣಸೆಲ್ಲ ತಂದು ತರಕಾರಿ ಪದಾರ್ಥ ಹಾಕಿದ್ರೆ ಭವಿಷ್ಯದಿಂದ ಅದಕ್ಕೆ ಆಯ್ತು. ನಾನು ಮಾಡಿದ್ರೆ ಸರಿ ಆಗ್ತದೆ ನಿಮಗೆ ಅಂತ. ನೀನು ಮಾಡ್ಬೇಕು ಅಷ್ಟೇ. ನಮಗೆ ಖಾರ ಹೆಚ್ಚು, ನಿಮಗೆ ಹುಳಿಯೇ ಹೆಚ್ಚು ನಿಮಗೆ. ಹೌದು ನೋಡಿ, ನಮಗೆ ಹೇಳುದು ನಮಗೆ ಖಾರ ಹೆಚ್ಚು, ನಿಮಗೆ ಹುಳಿ ಹೆಚ್ಚು ಅಂದ್ರೆ ನಮಗೆ ಹೇಳುದು. ಅದೇ ಉಪ್ಪು ಖಾರ ಹೆಚ್ಚಾದ್ರೆ ಜೊತೆಯಲ್ಲಿ ಅಡುಗೆ ಆಯ್ತಲ್ಲ. ಬೇಕಾದಂತ ನನ್ನಪ್ಪಯ್ಯ ಹೋಮ ಹವನಾದಿಗಳು ನಡೆಸುವಾಗ ಸಮಿತಿಯನ್ನು ತರಬೇಕು. ಸಮಿತಿಯ ಕಾಡಿಗೆ ಹೋಗಿ ತರಬೇಕು. ಕಟ್ಟಿಗೆ ಬೇಕಲ್ಲ. ಹೌದು. ನಿಮ್ಮಿಬ್ಬರನ್ನು ಸುಡಲಿಕ್ಕೆ ಅಲ್ಲಿ ಸುಡಲಿಕ್ಕೆ ಎಷ್ಟು ಬೇಕು ಹೇಳಿ. ನಮ್ಮನ್ನು ಸುಡುವುದ? ನಾನಂತ ಹೋಮ ಮಾಡುವುದಕ್ಕೆ ಸಮಿತಿ ಬೇಕು. ಇವಳ ಬಾಯಿಲ ಕಟ್ಟಿಗೆ ಬರುವ ನಮ್ಮನ್ನು ಸುಡ್ಲಿಕ್ಕೆ ಹೊರಗೆ. ಹೋಮಕ್ಕೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಬಿಸಿ ನೀರ? ನಿಮ್ಮಿಬ್ಬರ ಸ್ನಾನಕ್ಕೆ ಎಷ್ಟು ಹಂಡೆ ನೀರು ಬೇಕು ಹೇಳಿ, ನಾನು ಕಳಿಸಿ ಬಿಡ್ತೇನೆ. ಬ್ರಾಹ್ಮಣರು ತಣ್ಣೀರು ಸ್ನಾನ ಮಾಡುವವರು ಅಂತ ಕೇಳಿದ್ದೇನೆ. ಬಿಸಿನೀರು ಸ್ನಾನ ಯಾವಾಗ ಬಂತು ಏನೋ. ನೋಡಪ್ಪ, ನಾವು ನೀರೇ ಸ್ನಾನ ಮಾಡುವ, ನಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಬಿಸಿನೀರು ಸ್ನಾನ ಮಾಡ್ತೇವೆ ನಾವು. ಈಗ ನಾವು ಹೇಳಿದ್ದನ್ನು ಕೇಳುವುದು ಬಿಟ್ರೆ ಯಾಕೆ ಅಂತ ಪ್ರಶ್ನೆ ಬೇಡ. ನಿಮಗೆ ಕೆಲಸ ಆಗ್ಬೇಕು ಅಷ್ಟೇ. ಆಯ್ತು ಆಯ್ತು, ಇರುತ್ತೀಯಲ್ಲ ಮರ್ಯಾದೆ ಬಾಯಿ ಮುಚ್ಚಿಕೊಂಡು ಇದ್ರೆ ನನ್ನ ಕೆಲಸ ಆಗಿರ್ಬೇಕು. ಹಸಿವಾಗುತ್ತದೆ ನನಗೂ, ಹಸಿವಾಗುತ್ತದೆ. ಬನ್ನಿ, ನಾವು ಊಟ ಮಾಡೋಣ.